ನೋಡ್ರೆ ನಿಮ್ದೇ ಬಂದಿತ್ತು ಯಾರು ಅದಕ್ಕೆ ನಾನು ಮಾತ್ರ ಹೆಚ್ಚಾಗಿ ಬಂದಿರಬೇಕು ಹೇಳಿದ್ರು ಇವರು ಹೇಳಿದ್ರು ಯಾಕೆ ಮೊಬೈಲ್ ಶೂಟ್ ಮಾಡಿ ಹೌದು ಹೌದೇ ಅವರೇ ಮತ್ತೆ ಹೌದು ಆಯ್ತು ಸರ್ ನೋಡಿ ಅಟೆಂಡ್ ಮಾಡಿ ಗೌರವ ಓಕೆ ಅಲ್ಲಿ ಹೆಂಗಿದೆ ಹಾಂ ಆರಾಮಕ್ಕೂ ನಮ್ಮ ಮೂರೇ ಜನ ಇದೆ ಬೈಟ್ ನೋವಾಗ ಬೈಟ್ ಇಲ್ಲ ಇಲ್ಲ ಫಸ್ಟ್ ಓಟ್ ಹಾಕಿ ಅಲ್ಲ ನಿಂತಿದ್ದಾರೆ ಜನ ಓಟ್ ಬೀಳುತ್ತಂತ ಸರ್ ಹಂಗೆ ಮಾಡಿ ಮತ್ತೆ ನೀವು ನಮ್ಗೆ ಕಲ್ತಾ ಇದ್ದೀರಾ ಸರ್ ಹಸಿ ಸರ್ ಸಾಹೇಬರ್ ಫ್ಯಾಮಿಲಿ ಬಂದಿಲ್ಲ ನೀವು ಅದನ್ನ ಕೇಳಿಲ್ಲ ಸರ್ ವಿಶ್ವಾಸ್ ದೇವಿಡಿ ಸರ್ ಸ್ವಲ್ಪ ಅಣ್ಣ ಅಲ್ಲಿ ಸಿಗುತ್ತಣ್ಣ ಎದುರುಗಡೆ ಇರೋದು ಯಾರು ಹೋಗ್ಬೇಕು ಒಂದ್ ನಿಮಿಷ ತಾಳಿ ಸಾರ್ ಹಾಕ್ಬಂದ್ಬಿಡಿ ಸ್ವಲ್ಪ ಮೇಡಮ್ ಸ್ವಲ್ಪ ಸೇವ್ ಬನ್ನಿ ಮೇಡಮ್ ಸ್ವಲ್ಪ ಸೈಡ್ ನೋವು ನೀವು ಬರ್ಲಿ 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 ಮೊಬೈಲ್ ಅಲ್ಲಿ ತೋಡ್ರಿ ಮೇಡಮ್ ಆ ಕಡೆ ಆ ಕಡೆ ಏನ್ ಕೊಳಗಡೆ ಏನ್ ಡೌನ್ ಮಾಡಿ ಅಣ್ಣ ಕ್ಯಾಮ್ರಾ ಡೌನ್ ಮಾಡಿ ಸಿದ್ದು ಮೇಡಮ್ ಸ್ವಲ್ಪ ಸೇವ್ ಮಾಡಿ ಏನ್ ಕಾಣಲ್ಲ ಮೇಡಮ್ ಈ ಕಡೆ ಮೇಡಮ್ ಅವ್ರನ್ನೂ ಬಿಟ್ಬಿಡ್ರಿ ಒಳಗಡೆ ಒಂದು ಸ್ವಲ್ಪ ಸರ್ ಅಲ್ಲೇ ಒಂದೇ ಮೇಡಮ್ ಕ್ಯಾಮ್ರಾನ ಕಾಣಿಸ
ತೊಂದರೆ ಬರಲಿಲ್ಲ. ಈಗ ಬಂದ್ರೆ ಬಂದ್ಮೇಲೆ ತೋರ್ಸಕ್ಕೆ ಹಿಂದೆ ಬರೋ ಸಿದ್ದು ಇದ್ದೆ ಬಾರ ಕಣ ಹಿಂದೆ ನಂದಲ್ಲ ನನ್ನ ಬಾಲಿ ಫುಲ್ ಡೌನ್ ಇದೆ ಕೆಳಗಡೆ ಇದೆ ತುಂಬ ಮುಂದೆ ಮೇಡಮ್ ಅಲ್ಲೇ ಬೆಲ್ಟ್ ಅಲ್ಲೇ ಅಲ್ಲೇ ತೋರಿಸಿ ಬೆಲ್ಟ್ 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 ಇನ್ನು ಸ್ವಲ್ಪ ಮೇಲೆ ನೀನು ಕ್ಯಾಮ್ರಾ ಡೌನ್ ಮಾಡು ರಾಜ್ ನಾವು ಕೈ ಒಂಚೂರು ಮೇಲೆ ಮನೆ ಡೌನ್ ಮಾಡು ಕಂಟ ಇತ್ತು ನೀವೇನ ಕೇಳ್ತೀರ ನಾನೇನು ಹೇಳಿ ಏನೇಳಿ ನೀವೇ ಪೊಲಿಟಿಕಲ್ ಪೊಲಿಟಿಕಲ್ ಬಿಟ್ಟು ಬೇರೆ ಮತದಾನ ಮಾಡಿದ್ದೀರಾ ಸೊ ಸಾಕಷ್ಟು ಜನ ಮತದಾನದ ಇಲ್ಲಿ ಹೇಗಿದೆ ಒಂದು ಸಾಕಷ್ಟು ಜನ ಯೂತ್ಸ್ಗಳು ಕಾಣಿಸ್ತಿಲ್ಲ ಎಲ್ಲ ಸ್ವಲ್ಪ ಏಜ್ ಪರ್ಸನ್ಸೇ ಬರ್ತಿದ್ದಾರೆ ಸೊ ಏನಂತ ಸಂಜೆ ಮಳೆ ಬರುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೆಲ್ಲ ಬರ್ತಾ ಇದ್ದಾರೆ ಬರ್ತಾರೆ ಯಂಗ್ಸ್ಟರ್ಸು ಬರ್ತಾರೆ ಏನಾದರೂ ಬೆಂಗಳೂರಲ್ಲಿ ಯಾವಾಗಲೂ ಕೂಡ 55% ಆವ್ರೇಜ್ ಹೆಚ್ಚು ಕಮ್ಮಿ ಅಷ್ಟೇ ಪೋಲಿಂಗ್ ಆಗೋದು ಇವರು ಎಲೆಕ್ಷನ್ ಕಮಿಷನ್ನು ಸಾಕಷ್ಟು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಈಗ 80 ವರ್ಷ ಮೇಲಿರ್ತಕ್ಕಂಥವರು ಪೋಲಿಂಗ್ ಮಾಡೋಕ್ಕೆ ಬರ್ತಿರಲಿಲ್ಲ ಅವ್ರಿಗೆ ಮನೆಗೆ ಹೋಗಿ ವೋಟ್ ಹಾಕ್ಸುವಂಥದ್ದು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಮತ್ತು ಬೇಕಾದಷ್ಟು ಈ ನಾಟಕಗಳು ಈ ಥರದ್ದು ಪ್ರಚಾರ ಎಲ್ಲ ಕೊಟ್ಟು ಮತ್ತು ಮಾಧ್ಯಮಗಳಲ್ಲೂ ಕೂಡ ಹೆಚ್ಚು ಪ್ರಚಾರ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ವೋಟ್ ಹಾಕಿ ಅಂತೇಳಿ ವ್ಯಾಪಕವಾಗಿ ಪಾಪ ಮಾಡಿದ್ದಾರೆ ಅವರು ಅದನ್ನು ಜನ ಕೂಡ ಅವ್ರಿಗೆ ಇರ್ತಕ್ಕಂಥ ಹಕ್ಕು 5 ವರ್ಷದಲ್ಲಿ ಒಂದ್ಸಲಿ ಹಕ್ಕಿರುತ್ತೆ ಯಾವ ಸರ್ಕಾರ ಬರಬೇಕು ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತಾರೆ ಸರ್ ಕಳೆದ ಬಾರಿಗಿನ್ನ ಈ ಬಾರಿ ಬೆಂಗಳೂರಿನಲ್ಲಿ ಸ್ವಲ್ಪ ಮತದ ಪ್ರಮಾಣ ಹೆಚ್ಚಾಗ್ಬೋದು ಅಂತೇಳಿ ಯಾಕೆಂದರೆ ಹೆಚ್ಚಿನ ಕ್ಯೂ ಕಾಣಿಸ್ತಾ ಇದೆ ಎಲ್ಲ ಕಡೆ ಹೋದ್ರೆ ಮಳೆ ಬರುತ್ತೆ ಅಂತೇಳಿ ಬೇಗ ಬಂದಿದ್ದಾರೆ ನನ್ನ ಅಂದಾಜಲ್ಲಿ ನನಗೆ ಗೊತ್ತಿದ್ದಾಗೆ ಆವ್ರೇಜ್ 55% 55% ಮೇಲೆ ಆಗೋಲ್ಲ ಇಲ್ಲಿ ಕಾರಣ ಏನಂದರೆ ಬಹುತೇಕ ವೋಟರ್ಸ್ ಹೆಸರು ಅವರ ಗ್ರಾಮಗಳಲ್ಲೂ ಕೂಡ ಇರುತ್ತೆ ಒಂದೇ ದಿನ ಎಲೆಕ್ಷನ್ ಆಗೋದ್ರಿಂದ ಏನಾಗುತ್ತೆ ಎಲ್ಲರೂ ಅಲ್ಲಿಗೋ ಆಪ್ಷನ್ ಜಾಸ್ತಿ ಅಲ್ಲಿ ಇಟ್ಕೊಳ್ತಾರೆ ಮತ್ತು ಈ ವೋಟರ್ ಲಿಸ್ಟು ಪರಿಷ್ಕರಣೆ ಆವಾಗವಾಗ ಒಂದ್ಸಲ 5 ವರ್ಷಕ್ಕೊಂದ್ಸಲಿ ಆಗ್ತಾಯಿದ್ರೆ ಆ್ಯಕ್ಚುಯಲ್ಲು ಮತದಾನ ಮತ್ತು ಈ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದ್ದು ನಗರದಲ್ಲೂ ಇರುತ್ತಲ್ಲ ಅದನ್ನು ಕೂಡ ತೆಗಿಬೇಕು ಮುಂದಕ್ಕೆ ಮತ್ತು ಒಂದು 5 ವರ್ಷಕ್ಕೊಂದ್ಸಲಿ ಹೊಸದಾಗಿ ಮಾಡಬೇಕು ವೋಟರ್ ಲಿಸ್ಟು ಅದೇನಾಗುತ್ತೆ ಸತ್ತವ್ರದ್ದು ಯಾರೂ ತೆಗೆಯೋದೇ ಇಲ್ಲ ಬಹುತೇಕ ಯಾರೋ ಆಸಕ್ತಿ ಇರ್ತಕ್ಕಂಥವರು ಆ್ಯಡ್ ಮಾಡ್ತಾರೆ ಸತ್ತವರು ಯಾರೂ ತೆಗೆಯೋದೇ ಇಲ್ಲ ಮನೆ ಬದಲಾವಣೆ ಆಗಿರುತ್ತೆ ಅದು ತೆಗೆಯೋದಿಲ್ಲ ಅದು ಮೊನ್ನೆ ಒಂದು ಸ್ವಲ್ಪ ತೆಗೆದರು ಅದನ್ನು ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥವ್ರದ್ದು ತೆಗೆಯುವಂಥ ವ್ಯವಸ್ಥೆ ಆಗಬೇಕು ಅಂದರೆ ಎಲ್ಲಾದರೂ ಒಂದು ಕಡೆ ಇರಬೇಕು ಆ ಥರ ಆದರೆ ಕೆಲವು ಕಡೆ ಹೆಸರು ಇದ್ದರೂ ಕೂಡ ತೆಗೆದಿದ್ದಾರಲ್ಲ ಸರ್ ಹಾಂ ಈಗ ಒಬ್ಬರು ಬಂದಿದ್ರು ಈಗ ಪಾಪ ವೋಟರ್ ಲಿಸ್ಟು ಐ ಡಿ ಕಾರ್ಡ್ ತೋರಿಸ್ತಾ ಇದ್ದಾರೆ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಬೆಳಗ್ಗೆ ನಮ್ಮ ಮಂಜುನಾಥ್ ಫೋನ್ ಮಾಡಿದ್ರು ಸುದ್ಗುಂಡ್ಪಾಳ್ಯ ಮಂಜುನಾಥ್
ಯಾರೋ ನಾಲ್ಕೈದು ಫ್ಯಾಮಿಲೀಸು ಕ್ರಿಶ್ಚಿಯನ್ಸ್ ಫ್ಯಾಮಿಲೀಸಲ್ಲಿ ಅವ್ರದೆಲ್ಲ ಮೊನ್ನೆ ಓಟ್ ಹಾಕಿದ್ರು ಸೆಲೆಕ್ಟ್ ಮನೆ ಪಾರ್ಲಿಮೆಂಟಿಗೆ. ಈಗ ಅವ್ರ ಮನೆಯವ್ರದ್ದಿದೆ, ಎರಡು ಮೂರು ಇದೆ, ಒಂದೊಂದರಲ್ಲಿ ಒಂದು ಎರಡು ತೆಗೆದುಬಿಟ್ಟಿದ್ದಾರೆ. ಅದನ್ನು ನಮ್ಮ ರಾಜಕೀಯ ಪಕ್ಷದವರು ನೋಡ್ಕೋಬೇಕು, ನೋಡ್ಕೊಳ್ಳೋದಿಲ್ಲ. ಮತ್ತು ಚುನಾವಣೆ ದಿನ ಬಂದು ನೋಡ್ಕೊಳ್ತಾರೆ, ಆವಾಗೇನಾಗುತ್ತೆ ಇದಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.